ನೋಡ್ತಾ ಜೀ ಕನ್ನಡ ನ್ಯೂಸ್ ಡಿಜಿಟಲ್ ನಾನು ಪ್ರತಿಭಾ ಆನಂದ್ ಎಸ್ ಇವತ್ತು ನಾನು ಕಮರ್ಷಿಯಲ್ ಸ್ಟ್ರೀಟ್ ನಲ್ಲಿ ಇದ್ದೀನಿ ಏನ ಕಮರ್ಷಿಯಲ್ ಸ್ಟ್ರೀಟ್ ನಲ್ಲಿ ಬಂದಿದ್ದೀನಿ ಅಂತ ನೀವು ಯೋಚನೆ ಮಾಡ್ತಿರಬಹುದು ಒಂದು ಅಂದ್ರೆ ಆಲ್ಮೋಸ್ಟ್ ಒಂದಷ್ಟು ಐಡಿಯಾನು ಕೂಡ ಸಿಕ್ಕಿರಬಹುದು ಯಾಕೆಂದ್ರೆ ಈ ಹಿಂದಿನ ಎಪಿಸೋಡ್ ಅಂದ್ರೆ ಲಾಸ್ಟ್ ಎಪಿಸೋಡ್ ನಲ್ಲಿ ನಾನು ನಿಮಗೆ ಹೇಳಿದ್ದೆ ಕಮರ್ಷಿಯಲ್ ಸ್ಟ್ರೀಟ್ ನಲ್ಲಿ ನಾನು ನಿಮಗೆ ಬಜೆಟ್ ಶಾಪಿಂಗ್ ಮಾಡಿಸ್ತೀನಿ ಜೊತೆಗೆ ಒಂದಷ್ಟು ಫ್ಯಾನ್ಸಿ ಮೆಟೀರಿಯಲ್ಸ್ ಎಲ್ಲಿ ನಮಗೆ ರೀಸನಬಲ್ ಪ್ರೈಸ್ ನಲ್ಲಿ ಹಾಗೆ ಅಟ್ರಾಕ್ಟಿವ್ ಆಗಿ ಸಿಗುತ್ತೆ ಅನ್ನೋದನ್ನ ತೋರಿಸ್ತೀನಿ ಅಂತ ಹೌದು ನಾನು ಕಮರ್ಷಿಯಲ್ ಸ್ಟ್ರೀಟ್ ನ ಇಬ್ರಾಹಿಂ ಸಾಹೇಬ್ ಸ್ಟ್ರೀಟ್ ನಲ್ಲಿ ಇರುವಂತಾ ಎಕೆ ಕಲೆಕ್ಷನ್ಸ್ ಗೆ ಬಂದಿದ್ದೀನಿ ಎಕೆ ಕಲೆಕ್ಷನ್ಸ್ ಅಲ್ಲಿ ಸಾಕಷ್ಟು ರೀತಿಯಾದಂತ ವೆರೈಟೀಸ್ ಸಿಗುತ್ತೆ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಹಾಗೆ ಇಡಿ ಮಾರ್ಕೆಟ್ ನಲ್ಲಿ ಇಲ್ಲದೆ ಇರುವಂತ ಮೆಟೀರಿಯಲ್ಸ್ ಇವರ ಶಾಪ್ ಅಲ್ಲಿ ಸಿಕ್ಕೇ ಸಿಗುತ್ತೆ ಮತ್ತೊಂದ ಕಡೆ ಕಟ್ ಪೀಸಸ್ ಕೂಡ ಸಿಗುತ್ತೆ ಹಾಗಿದ್ರೆ ಇವರ ಶಾಪ್ ನ ಒಳಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಶಾಪ್ ನಲ್ಲಿ ಏನೇನಿದೆ ಎಷ್ಟೆಲ್ಲಾ ವೆರೈಟೀಸ್ ಇದೆ ಯಾವ ರೇಟಿಗೆ ಸಿಗುತ್ತೆ ಇದೆಲ್ಲವನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಫಾಲೋ ಮೀ ನಾನು ಶಾಪ್ ನ ಒಳಗೆ ಎಂಟ್ರಿ ಆಗಿದ್ದೀನಿ ನೀವು ನೋಡ್ತಿರಬಹುದು ಒಂದು ಸ್ಟ್ರೀಟ್ ತರ ಇದೆ ಈ ಸ್ಟ್ರೀಟ್ ನಲ್ಲಿ ನಮಗೆ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ರೈಟ್ ಸೈಡ್ ಗೆ ಈ ಶಾಪ್ ಸಿಗುತ್ತೆ ಸೋ ರೈಟ್ ಸೈಡ್ ಗೆ ಎಂಟ್ರಿ ಆದ್ರೆ ಒಂದಷ್ಟು ವೆಲ್ವೆಟ್ ಮೆಟೀರಿಯಲ್ಸ್ ಕಾಣಿಸ್ತಾ ಇದೆ ನನಗೆ ಇನ್ನೊಂದಷ್ಟು ಚಿಕನ್ ಕಾರಿ ಮೆಟೀರಿಯಲ್ಸ್ ಅಂದ್ರೆ ಲಕ್ನೌ ಚಿಕನ್ ಕಾರಿ ಮೆಟೀರಿಯಲ್ಸ್ ಇದು ಆಲ್ಮೋಸ್ಟ್ ಫೇಮಸ್ ಆಗಿರುವಂತ ಒಂದು ಟ್ರೆಂಡ್ ಅಂತ ಹೇಳಬಹುದು ಹಾಗೆ ಆರ್ಗಾನ್ಜಾ ಒಂದಷ್ಟು ಮೆಟೀರಿಯಲ್ಸ್ ನೋಡ್ತಾ ಇದ್ದೀನಿ ವೈಟ್ ಶೇಡ್ಸ್ ಅಲ್ಲಿ ಯಾರ್ಗೆಲ್ಲ ವೈಟ್ ಶೇಡ್ಸ್ ಅಲ್ಲಿ ಯೂನಿಕ್ ಕಲೆಕ್ಷನ್ಸ್ ಬೇಕು ಎಂಬ್ರಾಯ್ಡರಿ ಬೇಕು ಅಥವಾ ಸಿಲ್ವರ್ ಪ್ರಿಂಟ್ ಅಲ್ಲಿ ಬೇಕು ಗೋಲ್ಡ್ ಪ್ರಿಂಟ್ ಅಲ್ಲಿ ಬೇಕು ಅಂತ ಎಕ್ಸ್‌ಪೆಕ್ಟೇಷನ್ಸ್ ಇಟ್ಟಿರ್ತೀರಾ ಸೋ ಇಂತಹ ಎಲ್ಲಾ ಪ್ರಿಂಟ್ ಗಳು ನಿಮಗೆ ಏಕೆ ಕಲೆಕ್ಷನ್ಸ್ ಅಲ್ಲಿ ಸಿಗುತ್ತೆ ಸೋ ಏಕೆ ಕಲೆಕ್ಷನ್ಸ್ ಅಲ್ಲಿ ಬಂದ್ರೆ ನೀವು ನೋಡಬಹುದು ಒಂದಷ್ಟು ವೈಟ್ ಕಲರ್ ಅಲ್ಲಿ ಡಿಫರೆಂಟ್ ವೆರೈಟೀಸ್ ಆಫ್ ಡಿಸೈನ್ಸ್ ಅನ್ನು ನಾವು ನೋಡ್ತಿದೀವಿ ಸ್ಕ್ರೀನ್ ಮೇಲೆ ನಾನು ಈಗಾಗಲೇ ಹೇಳಿದೆ ಫಾಯಿಲ್ ಪ್ರಿಂಟ್ ಪ್ರಿಂಟ್ ಕೂಡ ಇದೆ ಸೀಕ್ವೆನ್ಸ್ ಅಲ್ಲಿ ಇದೆ ಒಂದಷ್ಟು ಕುಂದನ್ ಅಲ್ಲೂ ಕೂಡ ವರ್ಕ್ ಇದೆ ಮಿರರ್ ವರ್ಕ್ ಇದೆ ವೈಟ್ ಶೇಡ್ಸ್ ಅಲ್ಲಿ ಇನ್ನೊಂದಷ್ಟು ಶಿಮ್ಮರ್ ಟೈಪ್ ಕ್ಲಾತ್ಸ್ ಇದೆ ಆರ್ಗಾನ್ಜಾಸ್ ಇದೆ ಸೊ ಹಾಗಿದ್ರೆ ಶಾಪ್ ನ ಓನರ್ ಶಾಪ್ ನಲ್ಲಿದ್ದಾರೆ ಅವ್ರನ್ನ ನಾನು ಮಾತನಾಡಿಸ್ತೀನಿ ಸೊ ನಮಸ್ತೆ ಹೇಗಿದೆ ಬಿಸ್ನೆಸ್ ಬಿಸ್ನೆಸ್ ತುಂಬಾ ಡಲ್ ಇದೆ 75-65% ಡೌನ್ ಇದೆ ಬಿಸ್ನೆಸ್ ಓಕೆ ಯಾಕೆ ಏನು ರೀಸನ್ ಇದು ಕೊರೋನಾ ರೀಸನ್ ಇಲ್ಲಿಂದ ಅದಕ್ಕೆ ತುಂಬಾ ಡೌನ್ ಇದೆ ಬಿಸ್ನೆಸ್ ಓಕೆ ನಿಮ್ಮ ಶಾಪ್ ಅಲ್ಲಿ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಗೊತ್ತು ನನಗೆ ಬಟ್ ಕಲೆಕ್ಷನ್ಸ್ ಕೂಡ ಟ್ರೆಂಡಿಗ್ ತಕ್ಕನಂಗೆ ಕಲೆಕ್ಷನ್ಸ್ ಬರ್ತಾ ಇರುತ್ತಾ ಹೇಗೆ ಬರ್ತದೆ ತಿಂಗಳಿಗೆ ಒಂದು 2-3 times ಹೊಸ ಹೊಸ ವೆರೈಟಿ ಬರ್ತದೆ ಆಫರ್ಸ್ ಏನಾದರೂ ನಡೆಯುತ್ತಾ ನಿಮ್ಮ ಶಾಪ್ ಅಲ್ಲಿ ಆಫರ್ ಏನಿರಲ್ಲ ಪ್ರೈಸಸ್ ರೀಸನಬಲ್ ಇರುತ್ತೆ ಎಲ್ಲ ಅದಕ್ಕೆ ನಾನು ಆಫರ್ ಇಟ್ಟಲ್ಲ ಹೋಲ್ ಇಯರ್ ನಿಮಗೆ ಆಫರ್ ಪ್ರೈಸ್ ಅಲ್ಲೇ ಮೆಟೀರಿಯಲ್ ಸಿಗುತ್ತೆ ಹೋಲ್ ಅಲ್ಲಿ ಆಫರ್ ಪ್ರೈಸ್ ಏನೇ ಇರೋದು ಹಾಗಿದ್ರೆ ಒಂದಷ್ಟು ಮೆಟೀರಿಯಲ್ಸ್ ನ ವೀಕ್ಷಕರಿಗೆ ತೋರಿಸ್ಕೊಡೋಣ ಸೊ ಎಷ್ಟೆಲ್ಲ ಮೆಟೀರಿಯಲ್ಸ್ ಇದೆ ಹಾಗೆ ಅದ್ರ ಪ್ರೈಸ್ ಏನು ಎಲ್ಲವನ್ನ ತಿಳಿಸ್ಕೊಡ್ತೀರಾ ಹಾಗಿದ್ರೆ ಓಕೆ ನಾನು ವೈಟ್ ಇಂದ ಸ್ಟಾರ್ಟ್ ಮಾಡ್ತೀನಿ ವೀಕ್ಷಕರಿಗೆ ನಿಮ್ಗೆ ಆಗ್ಲೇ ಹೇಳ್ತಿದ್ದೆ ನಾನು ವೈಟ್ ಅಂತೂ ತುಂಬಾನೇ ಹ್ಯೂಜ್ ಕಲೆಕ್ಷನ್ಸ್ ಇದೆ ಸಾಕಷ್ಟು ಪ್ರಿಂಟೆಡ್ ಅಲ್ಲಿ ಇದೆ ಅಂತ ಹಾಗಿದ್ರೆ ನಾನು ಫಸ್ಟ್ ನಿಮ್ಗೆ ವೈಟ್ ಅನ್ನ ಪರಿಚಯಿಸ್ತೀನಿ ಎಸ್ ಆ ವೈಟ್ ನಲ್ಲಿ ಸರ್ ಗೋಲ್ಡನ್ ಪ್ರಿಂಟ್ ಇದೆಯಲ್ಲ ಗೋಲ್ಡ್ ವರ್ಕ್ ಹಾ ಗೋಲ್ಡ್ ವರ್ಕ್ ಇದೆಯಲ್ಲ ಸೊ ಅದು ಎಷ್ಟಿದೆ ಮೀಟರ್ ಜಾರ್ಜೆಟ್ ಮೆಟೀರಿಯಲ್ ಅದು ಇದು ಆಕ್ಚುಲಿ ಶೋ ಪ್ರೈಸ್ ಅಲ್ಲಿ ಇರೋದು 950 ಸೇಲ್ ಮಾಡ್ತಾ ಇದ್ದೀವಿ ಓಕೆ ಹಾ ನಂಬರ್ ಯಾ ಅಲ್ಪಿ ಸಿಫರಿದೆ ನಾನು ಇಲ್ಲಿ ಸೇಲ್ ಮಾಡ್ತಾ ಇರೋದು 650 ಓಕೆ ಪ್ಯೂರ್ ಜಾರ್ಜೆಟ್ ಆಕ್ಚುಲಿ ಇದನ್ನ 950 ಶೋರೂಮ್ ಅಲ್ಲಿ ಇದು ಕಲ್ಲಿ ಸ್ಟೈಲಿಂಗ್ ಹೌಸ್ ಅಲ್ಲಿ ಎಲ್ಲ ಇದೆ ಹಾ ಹಾ ಪಜಲ್ಸ್ ಅಲ್ಲಿ 950 ಸೇಲ್ ಮಾಡ್ತಾ ಇದ್ದೀವಿ ನಮ್ಮ ಅಂಗಡಿಯಲ್ಲಿ 650 ಓಕೆ ತುಂಬಾ ಕಡಿಮೆ ಮಾರ್ಜಿನ್ ಇಟ್ಬಿಟ್ಟು ಸೇಲ್ ಮಾಡ್ತಾ ಇದ್ದೀವಿ ಓಕೆ ಆಲ್ಮೋಸ್ಟ್ 200 ರೂಪೀಸ್ ಕಡಿಮೆ ಇದೆ ಪರ್ ಮೀಟರ್ ಗೆ ಎಸ್ ಇದನ್ನ ಯೂಶುವಲಿ ದುಪಟ್ಟ ತರ ಯೂಸ್ ಮಾಡಬಹುದು ಸಾರಿ ತರ ಯೂಸ್ ಮಾಡಬಹುದು ಹಾ ಲೆಹೆಂಗಾಗಳಿಗೂ ಯೂಸ್ ಮಾಡಬಹುದು ಚೆನ್ನಾಗಿದೆ ಆಕ್ಚುಲಿ ಪ್ರಿಂಟ್ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಅಲ್ಲಿ ಇದೆ ಫಿನಿಶಿಂಗು ಅಷ್ಟೇ ತುಂಬಾನೇ ಈವನ್ ಆಗಿದೆ ಫಿನಿಶಿಂಗ್ ಎಲ್ಲೂ ಕೂಡ ಥ್ರೆಡ್ ಮೇಲ್ ಬಂದಿರೋದು ಆ ತರ ಎಲ್ಲ ಇಲ್ಲ ಇನ್ನೊಂದು ಆರ್ಗಾನ್ಜಾ ಮೆಟೀರಿಯಲ್ ಇದೆ ಆರ್ಗಾನ್ಜಾ ಮೆಟೀರಿಯಲ್ ಇದರಲ್ಲಿ ಮಲ್ಟಿ ಕಲರ್ ಫಸ್ಟ್ ಸಿಂಗಲ್ ಕಲರ್ ಬರ್ತದೆ ಇವಾಗ ಮಲ್ಟಿ ಕಲರ್ ಅಲ್ಲಿ ವರ್ಕ್ ಅಲ್ಲಿ ಬಂದಿರೋದು ಓಕೆ ಇದು ಶೋರೂಮ್ ಅಲ್ಲಿ ಇರೋದು ಇದು 750-650 ಸೇಲ್ ಮಾಡ್ತಾ ಇರೋದು ನಮ್ದು ನಮ್ಮ ಅಂಗಡಿಯಲ್ಲಿ 450 ಪರ್ ಮೀಟರ್ ನ್ಯೂ ಟ್ರೆಂಡ್ ಮಾರ್ಕೆಟ್ ಅಲ್ಲಿ ಫಸ್ಟ್ ಟೈಮ್ ಏಕೆ ಕಲೆಕ್ಷನ್ ಅಲ್ಲಿ ಸಿಗ್ತಾ ಇರುವಂತಹ ಒಂದು ಆರ್ಗಾನ್ಜಾ ಮೆಟೀರಿಯಲ್ ಇದು 450 ರೂಪೀಸ್ ಪರ್ ಮೀಟರ್ ಆಗುತ್ತೆ ಓಕೆ ಇಲ್ಲೊಂದಷ್ಟು ರೇನ್ಬೋ ಕಲರ್ ಇದೆಯಾ ಪಿಂಕ್ ವೈಟ್ ಹಾ ಓಕೆ ಮಿರರ್ ವರ್ಕ್ ಟೈ ಅಂಡ್ ಡೈ ಇದು ಓಕೆ
ಇದು ಯೂಶುವಲಿ ಎಂತಕ್ಕೆ ಗೌನ್ಸ್ ಗೆ ಹೋಗ್ತದೆ ದುಪಟ್ಟಾ ತೌಡಿ ಲಂಗಾ ಸಾಡಿ ಅಲ್ಲಕ್ಕೆ ಯೂಸ್ ಆಗುತ್ತೆ ಇದು ಎಷ್ಟಿದೆ ಮೀಟರ್ ಇದು ಇದು ಮೀಟರ್ ಕಡಿಮೆನೇ 300 ರೂಪಾಯಿ ಮೀಟರ್ 300 ರೂಪಾಯಿ ಮೀಟರ್ ಓಕೆ ಕ್ವಾಲಿಟಿ ಪ್ಯೂರ್ ಆರ್ಗಾನ್ಸಾ ಇದೆ ಬರುತ್ತೆ ಸೆಮಿ ಆರ್ಗಾನ್ಸಾ ಸೆಮಿ ಆರ್ಗಾನ್ಸಾ ಬರುತ್ತೆ ಓಕೆ ಒಂದಷ್ಟು ಬನಾರಸಿ ಕೂಡ ಇದೆ ಅಲ್ಲ ಬನಾರಸಿ ಇದೆ ಇದು ಬಾರ್ಡರ್ ಇದು ಬನಾರಸಿ ಇದೆ ಹಾ ನೋಡಿ ಇದು ಬಾರ್ಡರ್ ಇದರಲ್ಲಿ ಲಂಗಾ ದೊಣ್ಣಿ ತುಂಬಾ ಚೆನ್ನಾಗಿ ತಗೊಂಡ್ತೀರಾ ಹೌದು ಹೌದು ಮಾಡಕ್ಕೆ ನೋಡಿ ಇದೆಲ್ಲ ಬ್ಲೌಸಸ್ ಸಾಡಿ ಟಾಪ್ ನ ಮಾಡಬಹುದು ಇದರಲ್ಲಿ ಓಕೆ ಹಾಫ್ ಬ್ಲೌಸ್ ಇನ್ನಿ ಕಡೆ ವೈಟ್ ಗೋಲ್ಡನ್ ಪ್ರಿಂಟ್ ಅಲ್ಲಿ ಇದೆ ಇದು ಚಂದವಿ ಈ ಬಟ್ಟೆ ಓಕೆ ಚಂದವಿ ಅಂತ ಹೇಳೋದು ಆ ಹಾ ಇದನ್ನ ಡೈಯಬಲ್ ಅಂದ್ರೆ ಬೇರೆ ಕಲರ್ ಮಾಡಿಸ್ಕೊಬಹುದಾ ನಾವು ಕಲರ್ ಇದಕ್ಕೆ ಡೈ ಮಾಡಿಸಬೇಕು ಪ್ಯೂರ್ ಚಂದೇರಿನ ಆ ಸೆಮಿ ಓಕೆ ಓಕೆ ಸೆಮಿ ಸೆಮಿ ಚಂದವಿ ಎಷ್ಟಿದೆ ಮೀಟರ್ ಇದು ಇದು ಬರ್ತದೆ ನಿಮಗೆ 300 ರೂಪಾಯಿ ಮೀಟರ್ ವಾವ್ ನೈಸ್ ಇದು ಸೇಮ್ ವೈಟ್ ಕಲರ್ ಅಲ್ಲ ವೈಟ್ ಕಲರ್ ಮಾತ್ರನಾ ಅದು ಇದರಲ್ಲಿ ಏನು ಕಲರ್ ಬೇಕಂದ್ರೆ ಆ ಕಲರ್ ಡೈ ಮಾಡಿಸಬೇಕು ನಿಮ್ಮ ಹತ್ರ ವೈಟ್ ಅಲ್ಲ ಅವೈಲೇಬಲ್ ಇದೆ ವೈಟ್ ವೈಟ್ ಅಲ್ಲಿ ನಿಜ ಓಕೆ ಇಲ್ಲಿ ಇರೋದೆಲ್ಲ ಒಂದಷ್ಟು ಇದು ಯಾವುದು ಇದು ಹೊಸ ಟ್ರೆಂಡ್ ನಾನು ನೋಡಿಲ್ಲ ಬಾಂಧನಿಯಲ್ಲಿ ವರ್ಕ್ ಚೆವಿ ವರ್ಕ್ ಬಾಂಧನಿ ಇದೆ ಓಕೆ ಇದು 450 ಆಗುತ್ತೆ ಹಾ ಹಾ ಇದರಲ್ಲಿನೇ ಸಾಡಿ ಲಂಗಾ ಓಕೆ ಜಾಸ್ತಿ ಇದೆ ಲಂಗಾ ಜಸಾಡಿ ಓಕೆ ಚೆನ್ನಾಗಿದೆ ಇದು ಕೂಡ ಬಾಂಧನಿ ಪ್ರಿಂಟ್ ಅಂತ ನ್ಯೂ ಕಲೆಕ್ಷನ್ ಮಾರ್ಕೆಟ್ ಅಲ್ಲಿ ಬಂದಿರೋದು ಇದೆಲ್ಲ ಅಗೇನ್ ಆರ್ಗಾನ್ಸಾ ಅಲ್ಲ ಇದು ಆರ್ಗಾನ್ಸಾ ಅಲ್ಲಿ ವರ್ಕ್ ಅದು ಎಷ್ಟು ಇದೆ ಇದೆಲ್ಲ ಮೀಟರ್ಸ್ ಓಕೆ ನೈಸ್ ಲೆಮನ್ ಕಲರ್ ಇದೆ ಗೀ ಕಲರ್ ಚೆನ್ನಾಗಿದೆ ಇದು 350 ರೂಪಾಯಿ ಕಲರ್ಸ್ ತುಂಬಾ 4-5 ಕಲರ್ಸ್ ಬರ್ತದೆ ಓಕೆ ದುಪಟ್ಟಾ ಮಾಡಬಹುದು ಸಾರಿ ಮಾಡಬಹುದು ಬ್ಲೌಸ್ ಮಾಡ್ಕೋಬಹುದು ಬ್ಲೌಸ್ ನಾ ಮಾಡಬಹುದು ವಾವ್ ಸೋ ಹಾಗೆ ಮುಂದೆ ಬರ್ತೀನಿ ನಾನು ಮತ್ತೆ ಇಲ್ಲೊಂದಷ್ಟು ಆರ್ಗಾನ್ಸಾ ಮೆಟೀರಿಯಲ್ಸ್ ಇದೆ ಈ ರ್ಯಾಕ್ ಅಲ್ಲಿ ಸಲಿಂದ ಹೀಗೆ ಬಂದ್ರೆ ಇವರ ಶಾಪ್ ಮತ್ತೆ ಈ ಒಂದು ಸೆಕ್ಷನ್ ಅಲ್ಲಿ ಕೂಡ ಕವರ್ ಆಗುತ್ತೆ ಇಲ್ಲಿ ಇರೋದೆಲ್ಲ ಒಂದಷ್ಟು ಜಾರ್ಜೆಟ್ ಮೆಟೀರಿಯಲ್ ಅಂತ ಅನ್ಸುತ್ತೆ ಜಾರ್ಜೆಟ್ ಅಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಥಿಕ್ನೆಸ್ ಇದೆ ಜಾರ್ಜೆಟ್ ಅಲ್ಲಿ ಒಂದಷ್ಟು ಮೆಟೀರಿಯಲ್ಸ್ ಎಲ್ಲ ನಾವು ಲೈಟ್ ವೈಟ್ ಮತ್ತೆ ಟ್ರಾನ್ಸ್ಪರೆಂಟ್ ನೋಡ್ತೀವಿ ಬಟ್ ಈ ಮೆಟೀರಿಯಲ್ಸ್ ಟ್ರಾನ್ಸ್ಪರೆಂಟ್ ಇಲ್ಲ ಮತ್ತೆ ನೀವು ಈಗ ನೋಡ್ತಾ ಇರೋದು ಒಂದಷ್ಟು ಶಿಮ್ಮರ್ ಇರುವಂತ ಮೆಟೀರಿಯಲ್ಸ್ ಸೊ ಅದು ಸ್ಯಾಟಿನ್ ಮೆಟೀರಿಯಲ್ ಇನ್ನು ರಾ ಫ್ಯಾಬ್ರಿಕ್ ಅಂದ್ರೆ ರಾ ಸಿಲ್ಕ್ ಅಲ್ಲೂ ಕೂಡ ಇವ್ರ ಹತ್ರ ಸಿಗುತ್ತೆ ಇನ್ನು ಆ ಕಡೆ ನೋಡ್ತಿರೋದು ಸಾಫ್ಟ್ ಸಿಲ್ಕ್ ಅಂತೆ ಸೊ ಜಾರ್ಜೆಟ್ ಎಲ್ಲ 100 ರುಪೀಸ್ ಪರ್ ಮೀಟರ್ ಇದೆ ಅಂತಿದ್ರಿ ಅಲ್ವಾ ಹೌದು ಓಕೆ ಇದು ಶಿಮ್ಮರ್ ಎಲ್ಲ ಏನಿದೆ ಸರ್ ಮೀಟರ್ ಗೋಲ್ಡನ್ ಅಲ್ಲಿ ಇದೊಂದು ತೆಗೆದು ತೋರಿಸಿ ಓಕೆ ಆರಾಮಾಗಿ ಈಸಿಯಾಗಿ ಇದನ್ನ ಸಾರಿ ಮಾಡಿಬಿಡ್ಬೋದಲ್ಲ ವಾವ್ 150 ಅಲ್ಲ ಓಕೆ ಓಕೆ ಇದು ಅಷ್ಟೇ ಸ್ವಲ್ಪ ಶೈನಿಂಗ್ ಇದೆ ಕ್ಲಾತ್ ಕಾಶ್ಮೀರಿ ಸಿಲ್ಕ್ ಅಂತೆ ಫ್ರೆಂಡ್ಸ್ ಇದು ಇದು 110 ರೂಪೀಸ್ ಮೇಡ್ ಓಕೆ ಇನ್ನೊಂದು ರಾ ಸಿಲ್ಕ್ ಇದೆ ಹಾ ಇಲ್ಲಿ ಈ ಸೆಕ್ಷನ್ ಅಲ್ಲಿ ನೋಡಿದ್ರೆ ಒಂದಷ್ಟು ನಾವು ಸಿಲ್ಕ್ ಸಾರಿಗಳನ್ನ ತಗೊಂಡ್ರೆ ಒಂದಷ್ಟು ಮಿಸ್ ಮ್ಯಾಚ್ ಬ್ಲೌಸಸ್ ಗಳನ್ನ ಮಾಡ್ಕೊಳ್ಬಹುದು ಸೊ ಅಂತದ್ ಮೆಟೀರಿಯಲ್ ಇದೆ ಇಲ್ಲಿ ರಾ ಸಿಲ್ಕ್ ಅಲ್ಲಿ ಇದೆ ಆಲ್ಮೋಸ್ಟ್ 120 ಕಲರ್ಸ್ ವರೆಗೂ ಇದೆ ಅಂತ ಅನ್ಸುತ್ತೆ ಓಕೆ 200 ಕಲರ್ಸ್ ವರೆಗೂ ಅವೈಲಬಲ್ ಇದೆಯಂತೆ ಇವ್ರ ಶಾಪಲ್ಲಿ ರಾ ಸಿಲ್ಕ್ ಫ್ಯಾಬ್ರಿಕ್ಸ್ ಇದೆಲ್ಲ ಇದರ ಮೇಲೆ ನಾವು ಜರ್ದೋಸಿ ಅಥವಾ ಎಂಬ್ರಾಯ್ಡ್ರಿ ವರ್ಕ್ ವರ್ಕ್ಗಳನ್ನ ಮಾಡಿಸ್ಕೊಂಡು ಸಾರಿಗೆ ಸಿಲ್ಕ್ ಸಾರಿಗಳಿಗೆ ಮ್ಯಾಚ್ ಮಾಡ್ಕೊಂಡು ಹಾಕೊಂಡ್ಬಿಡ್ಬೋದು ಸೊ ಇದೆಲ್ಲ ಲೈನಿಂಗ್ ಮೆಟೀರಿಯಲ್ಸ್ ಇವ್ರ ಶಾಪಲ್ಲಿ ಲೈನಿಂಗ್ ಮೆಟೀರಿಯಲ್ಸ್ ಕೂಡ ಸಿಗುತ್ತೆ ಇದೆಲ್ಲ ಅಮೆರಿಕನ್ ಕ್ರೇಪ್ ಮೆಟೀರಿಯಲ್ಸ್ ಇರುತ್ತಂತೆ ಎಷ್ಟಿದೆ ಸರ್ ಮೀಟರ್ 45 ಓಕೆ ವೀಕ್ಷಕರೇ ಬೇರೆ ಶಾಪ್ಗಳಲ್ಲಿ ಇದೆಲ್ಲ 50-55-60 ರುಪೀಸ್ ಹೀಗೆಲ್ಲ ಸಿಗುತ್ತೆ ಸೊ ಬಟ್ ಇವ್ರ ಶಾಪಲ್ಲಿ 45 ರುಪೀಸ್ಗೆ ಅಮೆರಿಕನ್ ಕ್ರೇಪ್ ಮೆಟೀರಿಯಲ್ಸ್ ಲೈನಿಂಗ್ ಅಲ್ಲಿ ಸಿಗುತ್ತೆ ಇನ್ನೊಂದು ಡೈಯಬಲ್ ಎಲ್ಲ ಇದೆ ನಮ್ಮ ಹತ್ರ ವೆರೈಟಿ ಇದೆ ಇದೆಲ್ಲ ಡೈ ಮಾಡಬೇಕು ಓಕೆ ಇದೆಲ್ಲ ಡೈಯಬಲ್ ಇದು ಜಾರ್ಜೆಟ್ ಈಗ ಡೈ ಮಾಡಿದ್ಮೇಲೆ ಆ ಕಲರ್ ಮತ್ತೆ ಫೇಡ್ ಆಗಲ್ವಾ ಏನ್ ಆಗಲ್ಲ ಓಕೆ ಡೈಯಬಲ್ ಎಲ್ಲ ಆಪ್ಷನ್ ನಿಮ್ಮ ಹತ್ರ ಇದೆಯಾ ಮಾಡಿಸ್ಕೊಡ್ತೀರಾ ಅಥವಾ ಹೇಗೆ ಹಾ ಇದೆ ನೀವೇ ಮಾಡಿಸ್ಕೊಡ್ತೀರಾ ಓಕೆ ನಿಮಗೆ ಯಾವ ತರ ಡಬಲ್ ಶೇಡ್ ಸಿಂಗಲ್ ಶೇಡ್ ಯಾವ ತರ ಬೇಕಾ ನಿಮ್ಮ ಬಾಂಧಿ ಎಲ್ಲ ಮಾಡ್ತೀನಿ ಓಕೆ ಎಸ್ ಇನ್ನು ಈ ಒಂದು ಗ್ರೌಂಡ್ ಫ್ಲೋರ್ ನಲ್ಲಿ ಇವರ ಶಾಪ್ ಅಲ್ಲಿಂದ ಇಲ್ಲಿವರೆಗೂ ಕವರ್ ಆದ್ರೆ ಮತ್ತೆ ಫಸ್ಟ್ ಫ್ಲೋರ್ ಅಲ್ಲೂ ಕೂಡ ಇವ್ರ ಶಾಪ್ ಇದೆ ರೆಡಿಮೇಡ್ ದುಪ್ಪಟಾಸ್ ಸಿಗುತ್ತೆ ಅಲ್ಲಿ ಏನ್ ಸ್ಪೆಷಾಲಿಟೀಸ್ ರೆಡಿಮೇಡ್ ಬ್ಲೌಸಸ್ ಆತರ ಎಲ್ಲ ಇದೆಯಾ ಹೇಗೆ ಅವೈಲಬಿಲಿಟಿ ಜಾಸ್ತಿ ಇದೆ ಅದರಲ್ಲಿ ಓಕೆ ಎಸ್ ಹಾಗಿದ್ರೆ ನಾನು ನಿಮಗೆ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಮೆಟೀರಿಯಲ್ಸ್ ಏನು ರೆಡಿಮೇಡ್ ಮೆಟೀರಿಯಲ್ಸ್ ಏನೇನೆಲ್ಲ ಸಿಗುತ್ತೆ ಎಲ್ಲವನ್ನ ತೋರಿಸ್ತೀನಿ ಫಾಲೋ ಮೀ
ಫಸ್ಟ್ ಫ್ಲೋರಲ್ಲಿದ್ದೀನಿ. ಫಸ್ಟ್ ಫ್ಲೋರಲ್ಲಿ ಒಂದು ರೌಂಡ್ ಹಾಗೆ ಪ್ಯಾನ್ ಮಾಡಿದ್ರೆ ನೀವು ನೋಡ್ಬೋದು, ಒಂದಷ್ಟೆಲ್ಲ ಕಲರ್ಫುಲ್ ಮೆಟೀರಿಯಲ್ಸ್ ಇದೆ. ಯಾವ್ದು ಸೆಲೆಕ್ಟ್ ಮಾಡಬೇಕು, ಏನು ತೊಗೊಳಕ್ಕೆ ಬಂದ್ವಿ ಅಥವಾ ಬೇರೆ ಏನೋ ತೊಗೊಂಡು ಹೋಗ್ತೀವಾ ಅನಿಸ್ಬಿಡುತ್ತೆ, ಯಾಕಂದರೆ ಅಷ್ಟೊಂದು ಕಲೆಕ್ಷನ್ಸ್ ಇದೆ ಇಲ್ಲಿ. ಮತ್ತು ಟ್ರೆಂಡ್ಗೆ ತಕ್ಕಂಗೆ ಮೆಟೀರಿಯಲ್ಸ್ ಎಲ್ಲೂ ಸಿಗ್ತಾ ಇಲ್ಲ. ಸಾಕಷ್ಟು ಶೋಗಳಲ್ಲಿ ನೋಡಿರ್ತೀವಿ ಆ ಥರ ಮೆಟೀರಿಯಲ್ಸ್ ಬೇಕು ಅಂತ ಹುಡುಕ್ತಾ ಇರ್ತೀವಿ, ಎಲ್ಲಿ ಸಿಗುತ್ತೆ ಅಂತ ಗೊತ್ತಿರೋದಿಲ್ಲ. ಸೊ ಅಂತಹ ಒಂದು ಮೆಟೀರಿಯಲ್ಗಳನ್ನ ಬೇಕು ಅಂದರೆ ಈ ಶಾಪ್ಗೆ ವಿಸಿಟ್ ಮಾಡ್ಬೋದು ನೀವು, ಎ ಕೆ ಕಲೆಕ್ಷನ್ಸ್ ಶಾಪ್ ನೇಮ್ ಬಂದು. ಸೊ ನಾನು ಆಗಲೇ ಹೇಳಿದೆ ನಿಮಗೆ, ಫಸ್ಟ್ ಫ್ಲೋರಲ್ಲೂ ಕೂಡ ವೈಟ್ ಕಲೆಕ್ಷನ್ಸ್ ತುಂಬಾ ಇದೆ ಇವ್ರ ಹತ್ರ ಅಂತ. ಒಂದು ಸೈಡ್ ಈ ಕಡೆ ಟರ್ನ್ ಆಗಿ ಗೊತ್ತಾಗ್ಬಿಡುತ್ತೆ ನಿಮಗೆ ಎಷ್ಟು ಕಲೆಕ್ಷನ್ಸಲ್ಲಿ ಅಂದರೆ ಎಷ್ಟು ಕಲರ್ಸಲ್ಲಿ ಪ್ಯಾಟ್ರನಲ್ಲಿ ಡಿಸೈನ್ಸಲ್ಲಿ ವೈಟ್ ನಮ್ಗೆ ಅವೈಲಬಲ್ ಇದೆ ಅಂತ. ಆರಾಮ್ಸೆ ಅನರ್ಕಲಿಗಳನ್ನ ಸ್ಟಿಚ್ ಮಾಡ್ಬೋದು ವೈಟ್ ಕಲರ್ಸಲ್ಲಿ, ಬ್ಲೌಸ್ಗಳು ಮಾಡ್ಬೋದು ಫುಲ್ ಸ್ಲೀವ್ಸ್, ಪುಷ್ ಬ್ಯಾಕ್ ಸ್ಲೀವ್ಸಲ್ಲಿ ಮಾಡ್ಕೊಬೋದು ಬ್ಲೌಸಸ್ನ, ಮತ್ತು ಲೆಹೆಂಗಾಗಳು ಮಾಡ್ಬೋದು, ದುಪಟಾಸ್ಗಳು ಮಾಡ್ಬೋದು. ನಮ್ಮ ಟೇಸ್ಟ್ಗೆ ತಕ್ಕಂಗೆ ನಮ್ಗೆ ಯಾವ್ದು ಬೇಕು ಏನು ಬೇಕು ಆ ರೀತಿ ಈಸಿಯಾಗಿ ಮಾಡ್ಕೊಡ್ಬಿಡ್ಬೋದು ನಾವು. ಅಷ್ಟು ಕಲೆಕ್ಷನ್ಸಲ್ಲಿದೆ ವೈಟ್ ಮಾತ್ರ. ಸೊ ಅಲ್ಲಿಂದ ಹಾಗೆ ಮುಂದೆ ಬಂದರೆ ಒಂದಷ್ಟು ನೆಟ್ಟೆಡ್ ಮೆಟೀರಿಯಲ್ಸ್ ನೋಡ್ತಿದ್ದೀನಿ ನಾನು ಈ ಕಡೆ. ಇಲ್ಲೆಲ್ಲ ಒಂದಷ್ಟು ನೆಟ್ಟೆಡ್ ಮೆಟೀರಿಯಲ್ಸ್ ಇದೆ, ಇದೆಲ್ಲ ಆಲ್ಮೋಸ್ಟ್ ನಮಗೆ ದುಪ್ಪಟ ಆಗುತ್ತೆ ಅಥವಾ ಲೆಹೆಂಗಾಗಳಾಗುತ್ತೆ, ಗೌನ್ಗಳನ್ನ ಮಾಡ್ಬೋದು, ಡ್ರೆಸ್ಸಸ್ ಕೂಡ ಮಾಡ್ಕೋಬೋದು. ಇದೆಲ್ಲ ಆರ್ಗಾನ್ಸಾ ಮೆಟೀರಿಯಲ್ಸ್. ಸೊ ಇದೆಲ್ಲ ನಾವೇನು ನೋಡ್ತಿದ್ದೀವಿ, ಇದೆಲ್ಲ ನೆಟ್ಟೆಡ್ ಇದೆ. ಸೊ ಇದೆಲ್ಲ ಆರ್ಗಾನ್ಸಾ ಇದೆ ಇಲ್ಲಿ. ನೆಟ್ಟೆಡ್ ಮೇಲೇ ನೆಟ್ಟೆಡ್ ಕ್ಲಾತ್ ಮೇಲೇ ಒಂದಷ್ಟು ಮಿರರ್ ವರ್ಕ್ ಇದೆ, ಇದೆಲ್ಲ ಆರ್ಗಾನ್ಸಾ ಇದೆ ಅಗೈನ್. ಓಕೆ, ಹಾಗೆ ಮುಂದೆ ಬಂದರೆ ಒಂದಷ್ಟು ವೆಲ್ವೆಟ್ ಮೆಟೀರಿಯಲ್ಸ್ ಕೂಡ ಇದೆ ಇವ್ರ ಹತ್ರ. ವೆಲ್ವೆಟಲ್ಲೂ ಅಷ್ಟೇ ಕಲರ್ಸ್ಗೆ ಶಾರ್ಟೇಜೇ ಇಲ್ಲ, ಯಾಕಂದರೆ ಅಷ್ಟೊಂದು ಕಲೆಕ್ಷನ್ಸ್ ಇದೆ. ಕೇವಲ ಚಿಕ್ಕ ಚಿಕ್ಕ ಫಾಯಿಲ್ ಪ್ರಿಂಟ್ ಥರ ಅಲ್ಲದೆ ಇದೆಲ್ಲ ವೆಲ್ವೆಟಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಕೂಡ ಇದೆ, ಅಂದರೆ ಇದೆಲ್ಲ ಮಷಿನ್ ಎಂಬ್ರಾಯ್ಡ್ರಿ ಇರುತ್ತೆ. ಸೊ ಇದನ್ನೆಲ್ಲ ನಾವು ಲೆಹೆಂಗಾಗಳಿಗೆ ಗೌನ್ಗಳಿಗೆ ಅಥವಾ ಒಂದು ಸಿಂಗಲ್ ಬ್ಲೌಸ್ ಮಾಡ್ಕೊತೀವಿ ಅಂದ್ರೂ ಈಸಿಯಾಗಿ ತೊಗೊಂಬಿಡ್ಬೋದು. ಸೊ ಇಲ್ಲಿ ನೋಡಿ, ಇದೊಂಥರ ಸ್ಟ್ರೈಪ್ ಸ್ಟ್ರೈಪಲ್ಲಿದೆ, ಬ್ಲ್ಯಾಕ್ ಕಲರ್ ಮತ್ತು ರೆಡ್ಡಲ್ಲಿದೆ, ಅದು ಎರಡು ಕಲರ್ ಆ್ಯಕ್ಚುಲಿ. ಸೊ ಅದು ನಿಮಗೆ ಬ್ಲೂವಲ್ಲೂ ಇದೆ ಇನ್ನೊಂದು ಕಲರ್, ಅಂದರೆ ವೆಲ್ವೆಟಲ್ಲೂ ಕೇವಲ ಚಿಕ್ಕ ಚಿಕ್ಕ ಪ್ರಿಂಟ್ ಅಲ್ಲದೆ ಎಂಬ್ರಾಯ್ಡ್ರಿಗಳಲ್ಲಿ ಸಿಗುತ್ತೆ, ಸ್ಟ್ರೈಪ್ಸಲ್ಲಿ ಸಿಗುತ್ತೆ. ಚೆನ್ನಾಗಿದೆ, ಒಂಥರ ಕಲೆಕ್ಷನ್ಸ್ ಡಿಫ್ರೆಂಟ್ ಆಗಿದೆ. ಇಲ್ಲೂ ಅಷ್ಟೇ ಒಂದು ಗ್ರೀನ್ ಇದೆ ನೋಡಿ, ಇದು ಸಿಂಗಲ್ ಈ ಥರ ಡಿಸೈನ್ ಇದೆ ಆ್ಯಕ್ಚುಲಿ, ಇದು ಕೂಡ ಚೆನ್ನಾಗಿದೆ. ಈ ವೆಲ್ವೆಟಲ್ಲೂ ಅಷ್ಟೇ ಅಗೇನ್ ಒಂಥರ ಹೂಗಳು ಅಥವಾ ಲೀವ್ಸ್ ಪ್ಯಾಟ್ರನಲ್ಲಿದೆ ಇದೂ. ಇದು ಕಟ್ ವರ್ಕಲ್ಲಿ ಸಿಗುತ್ತೆ ನಮಗೆ ಈ ವೆಲ್ವೆಟ್ ಪೀಸಸ್. ಸೊ ಇದೆಲ್ಲ ಪ್ರೈಸಸ್ ಎಕ್ಸ್ಪ್ಲೈನ್ ಮಾಡ್ಬೋದಾ? ಇದೆಲ್ಲ ಎಷ್ಟಿದೆ ಮೀಟರ್ಸ್? 650. ಓಕೆ, ದನ್ ಗ್ರೀನ್ ಒನ್ ದಟ್ ಇಸ್ 650, ರೆಡ್ ಇಟ್ಸ್ ಆಲ್ 950, ದಿಸ್ ಅಂಡ್ ದಿಸ್ ಇಟ್ ಸೇಮ್. ಓಕೆ, ಏನಕ್ಕೆ 950, ಅದರದ್ದು ಕ್ವಾಲಿಟಿ ಏನು? ಇಟ್ಸ್ ಎ ವೆಲ್ವೆಟ್ ವಿತ್ ಮಲ್ಟಿ ಕಲರ್ಸ್. ಹ್ಮ್ ಹ್ಮ್. ಸೊ ದಟ್ಸ್ ವೈ ಅಂಡ್ ಇಟ್ಸ್ ಎ ಗುಡ್ ಕ್ವಾಲಿಟಿ. 9000 ಮೈಕ್ರೋ 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 9000. ಓಕೆ, ಇದೆಲ್ಲ ಏನು ಕ್ವಾಲಿಟಿ? ದಿಸ್ ಇಸ್ ಜಾರ್ಜೆಟ್ ವಿತ್ ಸೀಕ್ವೆನ್ಸ್, ಇಟ್ಸ್ 850 ಮೀಟರ್. ಓಕೆ, ಇಟ್ಸ್ ಆಲ್ ಮಷಿನ್ ಎಂಬ್ರಾಯ್ಡರಿ ವಿತ್ ಸೀಕ್ವೆನ್ಸ್. ದನ್ ದಿಸ್ ಇಟ್ಸ್ ಆಲ್ 650. ಹ್ಮ್ ಹ್ಮ್. ದಿಸ್ ಇಸ್ 550 ಮಲ್ಟಿ ಕಲರ್. ಓಕೆ, ಇದೇನು ಕ್ವಾಲಿಟಿ? ಜಾರ್ಜೆಟ್. ಜಾರ್ಜೆಟ್ ಜಾರ್ಜೆಟ್ ವಿತ್ ಮಲ್ಟಿ, ಇಟ್ಸ್ ಆಲ್ ವಿಚ್ ಎವರ್ ವಿ ಹ್ಯಾವ್ ಇಟ್ಸ್ ಆಲ್ ಜಾರ್ಜೆಟ್. ಓಕೆ, ಇದೆಲ್ಲ ಯಾವುದಕ್ಕೆ ಹೋಗುತ್ತೆ ಅಂದ್ರೆ ಲೈಕ್ ಡ್ರೆಸ್ಸಸ್, ಕುರ್ತೀಸ್, ಶಾರ್ಟ್ ಕುರ್ತೀಸ್, ನೌಡೇಸ್ ಫಾರ್ ಮೆನ್ಸ್ ಕುರ್ತೀಸ್ ಆಲ್ಸೋ ಇಟ್ ಲುಕ್ ಗುಡ್. ಹಾಗಿದ್ರೆ ಒಂದಷ್ಟು ಮೆಟೀರಿಯಲ್ಸ್ ನ ಓಪನ್ ಮಾಡಿ ನೋಡೋಣ ಕ್ವಾಲಿಟಿ ಹೇಗಿದೆ, ಜೊತೆಗೆ ಅದು ಓಪನ್ ಮಾಡಿದಾಗ ಬಿಗ್ ಐಸ್ ಅಲ್ಲಿ ಯಾವ ತರ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ನೋಡಿ, ವೈನ್ ಕಲರ್ ಅಲ್ಲಿ ಇದೆ ಮಿರರ್ ವರ್ಕ್, ಇದು ಪ್ಲಾಸ್ಟಿಕ್ ಮಿರರ್ ವರ್ಕ್, ಜಾರ್ಜೆಟ್ ಮಿರರ್ ಥ್ರೆಡ್ ವರ್ಕ್ ಬರುತ್ತೆ. ಓಕೆ, ತುಂಬಾ ಡೆಲಿಕೇಟ್ ಫ್ಯಾಬ್ರಿಕ್ ಇತ್ತು, ತುಂಬಾ ಚೆನ್ನಾಗಿರುತ್ತೆ ಇದು. ಸೆಮಿ ಜಾರ್ಜೆಟ್ ಅಲ್ಲಿ ಬರೋದು, ಪ್ಯೂರ್ ದು ಕಾಪಿ ಇದು. ಓಕೆ, ಇದರಲ್ಲಿ ಎಷ್ಟು ಕಲರ್ಸ್ ಅವೈಲೇಬಲ್ ಇದೆ? ಇದರಲ್ಲಿ ನಿಮಗೆ ವೈಟ್ ಅಲ್ಲಿ ಕಲರ್ಸ್ ಡೈಬಲ್ ಸಿಗುತ್ತೆ, ಯಾವ ಕಲರ್ ಬೇಕು ಡೈ ಮಾಡಿಸಬಹುದು. ಓಕೆ, ಡೈ ನೀವೇ ಮಾಡಿಸ್ಕೊಡ್ತೀರಾ? ನಾವೇ ಮಾಡಿಸ್ಕೊಡ್ತೀನಿ ಡೈ. ಓಕೆ, ಎಸ್ ಸರ್. ಇಲ್ಲಿಂದ ಹಾಗೆ ಮುಂದೆ ಹೋದ್ರೆ ಒಂದಷ್ಟು ನೆಟೆಡ್ ಮೆಟೀರಿಯಲ್ಸ್ ಇದೆ. ಸೊ ಇದನ್ನ ಓಪನ್ ಮಾಡಬಹುದಾ? ರೆಡ್ ಕಲರ್. ಓಕೆ, ದುಪ್ಪಟ್ಟಗಳಿಗೆ ಚೆನ್ನಾಗಿರುತ್ತೆ ಇದು ಆಕ್ಚುಲಿ. ದುಪ್ಪಟ್ಟಗೆ, ಗೌನ್ಸ್ಗೆ, ಮತ್ತೆ ಇದು ಬ್ಲೌಸ್ ಕೂಡ ಮಾಡಬಹುದು. ಬ್ಲೌಸ್ ಕೂಡ ಮಾಡಬಹುದು. ಎಷ್ಟು ಮೀಟರ್ ಇದು? ಇದು 400 ಮೀಟರ್ ಇದು. ಓಕೆ, ಸೀಕ್ವೆನ್ ವರ್ಕ್ ಇರೋದು, ಸೀಕ್ವೆನ್ಸ್ ವರ್ಕ್, ರಿಚ್ ವರ್ಕ್. ಓಕೆ, ದೆನ್ ಅಗೇನ್ ಇದೆಲ್ಲ ನಮಗೆ ಏನು ಮೆಟೀರಿಯಲ್ ಸಿಗುತ್ತೆ? ನೆಟ್ ಇದು, ನೆಟ್ ಅಲ್ಲಿ ಇದು ಸೀಕ್ವೆನ್ಸ್ ವರ್ಕ್. ಓಕೆ, ದೆನ್ ಇದು ತೋರಿಸಿ.
ಇದು ಜಾರ್ಜೆಟ್ ಜಾರ್ಜೆಟ್ ಇದು ಜಾರ್ಜೆಟ್ ಮೇಲೆ ಫುಲ್ ವರ್ಕ್ ಆರಿ ವರ್ಕ್ ಹೇಳ್ತಾರೆ ಇದಕ್ಕೆ ಆರಿ ವರ್ಕ್ ಅಂದ್ರೆ ಹ್ಯಾಂಡ್ ಎಂಬ್ರಾಯ್ಡರಿನಾ ಹ್ಯಾಂಡ್ ಎಂಬ್ರಾಯ್ಡರಿ ಓಕೆ ನೈಸ್ ಎಷ್ಟಿದೆ ಸರ್ ಇದು ಮೀಟರ್ ಇದು 850 ಪರ್ ಮೀಟರ್ ಮೀಟರ್ ಓಕೆ ವಾವ್ ನೈಸ್ ಆ್ಯಕ್ಚುಲಿ ಇದು ಗ್ರೀನ್ ಬಂದು ಮೆಹಂದಿ ಗ್ರೀನ್ ಅನ್ಸುತ್ತಲ್ಲ ಫಿನಿಶಿಂಗು ಅಷ್ಟೇ ಸೀಕ್ವೆನ್ಸ್ ವರ್ಕ್ ಬರುತ್ತೆ ಇದು ಓಕೆ ಓಕೆ ಎಸ್ ಫಿನಿಶಿಂಗು ಅಷ್ಟೇ ತುಂಬ ಈವನ್ ಆಗಿದೆ ಕ್ಲೀನ್ ನೀಟ್ ಆಗಿದೆ ಎಲ್ಲೂ ಕೂಡ ಥ್ರೆಡ್ ಮೇಲೆ ಬಂದಿರೋ ಥರ ಕಾಣಿಸಲ್ಲ ದೆನ್ ಅಲ್ಲಿಂದ ಹಾಗೆ ಮುಂದೆ ಹೋಗೋಣ ದೆನ್ ಪಿಂಕ್ ಒಂದು ತೋರಿಸಿ ಇದು ಜಾರ್ಜೆಟ್ ಜಾರ್ಜೆಟ್ ಸೆಮಿ ಜಾರ್ಜೆಟ್ ಇದೆಲ್ಲ ಪೂರ್ತಿ ಸೆಮಿ ಜಾರ್ಜೆಟ್ ಅಲ್ಲಿ ಬರೋದು ಇದು ಇದೆಲ್ಲ ಎಷ್ಟಿದೆ ಮೀಟರ್ ಇದು 650 ಮೀಟರ್ ಓಕೆ ಇದು ಅಷ್ಟೇ ಡ್ರೆಸ್ ಗೆ ಹೋಗುತ್ತೆ ದುಪಟ್ಟ ಡ್ರೆಸ್ ಗೆ ಗೌನ್ ಗೆ ಏನು ಬಗ್ಗೆ ಮಾಡಬಹುದು ಇದರ ಓಕೆ ದೆನ್ ಅಲ್ಲಿಂದ ಹಾಗೆ ಮುಂದೆ ಬಂದ್ರೆ ಈ ಬ್ಲ್ಯಾಕ್ ತೋರಿಸಬಹುದಾ ಓಕೆ ಇದು ವೆಲ್ವೆಟ್ ಹೇಗೆ ಎಂಬ್ರಾಯ್ಡರಿ ಅಲ್ಲ ಇದು ಎಂಬ್ರಾಯ್ಡರಿ ಜಾರ್ಜೆಟ್ ಮೇಲೆ ಹೊಸ ಟ್ರೆಂಡ್ ಬಂದಿರೋದು ತುಂಬಾ ಚೆನ್ನಾಗಿದೆ ಆಕ್ಚುಲಿ ಇದು ಇದರಲ್ಲಿ ಕಲರ್ಸ್ ನಾವು 6 ಕಲರ್ ಬರುತ್ತೆ ಓಕೆ ವೈಟ್ ಹೌದು ನಿಮ್ಮಲ್ಲಿ ವೈಟ್ಗಂತೂ ತೊಂದ್ರೆನೇ ಇಲ್ಲ ಅಂದರೆ ಕಡಿಮೆನೇ ಇಲ್ಲ ಅಂತ ಹೇಳ್ಬೋದೇನೋ ಶಾಪ್ನೆಲ್ಲೂ ನೋಡೋದು ಯಾವ ಕಡೆ ನೋಡಿದ್ರು ವೈಟ್ ಕಲೆಕ್ಷನ್ಸ್ ತುಂಬಾನೇ ಇದೆ ಸೊ ಪರ್ಟಿಕ್ಯುಲರ್ ರೀಸನ್ ಏನಾದರೂ ಇದೆಯಾ ವೈಟ್ ಕಲೆಕ್ಷನ್ಸ್ಗೆ ವೈಟಲ್ಲಿ ಏನಿರುತ್ತೆ ಕಸ್ಟಮರ್ಗೂ ಚಾಯ್ಸ್ ಇರುತ್ತೆ ಪರ್ಟಿಕ್ಯುಲರ್ಸ್ ಕಲರ್ಸ್ ಬೇಕು ಅದಕ್ಕೆ ಈ ಥರ ವೈಟಲ್ಲಿ ಬಂದೆ ಯಾವ ಕಲರ್ ನೀವು ಬೇಕು ಡೈ ಮಾಡಿಸ್ಬೋದು ಹೌದು ಯೂಶ್ವಲಿ ವೀಕ್ಷಕರಿಗೆ ನಾವು ನೋಡ್ತೀವಿ ಒಂದಷ್ಟು ಶಾಪ್ಗಳನ್ನು ವೈಟ್ ಕಲೆಕ್ಷನ್ಸು ಆಲ್ಮೋಸ್ಟ್ ನಮಗೊಂದು 10 ಆಪ್ಷನಲ್ಲಿ ಸಿಗ್ಬೋದು ಬಟ್ ಇವ್ರ ಹತ್ರ ಆಲ್ಮೋಸ್ಟ್ ಒಂದು 50 to 100 ವರೆಗೂ ಇದೆಯಾ ಇದೆ ಜಾಸ್ತಿ ಇದೆ ಆಲ್ಮೋಸ್ಟ್ 150 to 200 ಇದೆ ಓಕೆ ವೈಟಲ್ಲಿ ನಮಗೆ 150 to 200 ಆಪ್ಷನ್ ಸಿಗುತ್ತೆ ವೆರೈಟೀಸ್ ಅಂದರೆ ಡಿಸೈನ್ಸ್ ಚೇಂಜ್ ಇರುತ್ತೆ ಪ್ಯಾಟರ್ನ್ ಚೇಂಜ್ ಇರುತ್ತೆ ಮಿರರ್ ವರ್ಕು ಅಥವಾ ಫಾಯಿಲ್ ವರ್ಕು ಪ್ರಿಂಟೆಡ್ ವರ್ಕು ಹಿಂಗೆ ಡಿಫ್ರೆಂಟ್ ವರ್ಕ್ಸಲ್ಲಿ ಸಿಗುತ್ತೆ ನಮಗೆ ಸೊ ಇದೆಲ್ಲ ಆರ್ಗನ್ಸಾನಾ ಓಕೆ ಇದೆಲ್ಲ ನ್ಯೂ ಟ್ರೆಂಡ್ ಅಂತ ಅನ್ಸುತ್ತಲ್ಲ ಇದು ದುಪ್ಪಟ್ಟ ಇದು ಹಾಂ ಹಾಂ ದುಪ್ಪಟ್ಟದು ಆರ್ಗನ್ಸಾ ವಿತ್ ವರ್ಕ್ ಎಷ್ಟಿದೆ ವರ್ಕ್ ಇದೆ ಆಕ್ಚುಲಿ ಮೀಟರ್ ಇದು 450 ಮೀಟರ್ ಓಕೆ ನೈಸ್ ಇದರ ಕಲರ್ಸ್ ಇದರಲ್ಲಿ ಇದೆಲ್ಲ ಕಲರ್ಸ್ ಅದರದ್ದು ಓಕೆ ರೈನ್ಬೋ ಕಲರ್ಸ್ ಎಲ್ಲ ಥರ ಕಲರ್ಸ್ ಇದೆ ಇದರಲ್ಲಿ ಆ್ಯಕ್ಚುಲಿ ಲೈಟ್ ಕಲರ್ಸ್ ಇದೆ ಪೇಸ್ಟಲ್ ಶೇಡ್ಸು ದೆನ್ ಇದೆಲ್ಲ ಇದೆಲ್ಲ ಇಂಪೋರ್ಟ್ ಫ್ಯಾಬ್ರಿಕ್ ಪರ್ಲ್ ಡಿಸೈನ್ಸ್ ಪರ್ಲ್ ಡಿಸೈನ್ ಕೊರಿಯಾದ ಇದು ಓಕೆ ಓಕೆ ಎಸ್ ಈ ಕಡೆ ಬಂದರೆ ಸ್ವಲ್ಪ ಒಂದಷ್ಟು ಫ್ಯಾನ್ಸಿ ಅಂತ ಹೇಳ್ಬೋದಲ್ಲ ಇದನ್ನೆಲ್ಲ ಎಸ್ ಇದೆಲ್ಲ ಫ್ಯಾನ್ಸಿ ಆಗಿದೆ ಮೆಟೀರಿಯಲ್ಸ್ ಸೊ ಇದನ್ನು ಶೋ ಮಾಡ್ಬೋದಾ ಇದು ಹ್ಯಾಂಡ್ ವರ್ಕ್ ಗ್ರ್ಯಾಂಡ್ ಬರುತ್ತಲ್ಲ ಇದು ಹಾಂ 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 ಯೂಶ್ವಲಿ ಇದನ್ನು ಸಾರಿಗೂ ಯೂಸ್ ಮಾಡಬಹುದು ಅನ್ಸುತ್ತಲ್ಲ ಸಾರಿಗೂ ಮಾಡ್ಬೋದು ಜಾಸ್ತಿ ಇದರಲ್ಲಿ ಮಾಡೋದು ಗೌನ್ ಬಟ್ ಹೆವಿ ಇದೆ ಅಲ್ಲ ಮೆಟೀರಿಯಲ್ ತುಂಬ ಹೆವಿ ಇದೆ ಹೌದು ವೇರ್ ಮಾಡಬೇಕು ಅಂದ್ರೆ ಒಂದಷ್ಟು ಸ್ಟ್ರಾಂಗ್ ಆಗಿರ್ಬೇಕು ನಾವು ಅಂತ ಅನ್ಸುತ್ತೆ ಮದುವೆಗೆ ಬ್ರೈಡಲ್ ವೇರ್ ಎಸ್ಪೆಷಲಿ ಬ್ರೈಡಲ್ ವೇರ್ಗೆ ಸೂಟ್ ಆಗುತ್ತೆ ಇದು ಓಕೆ ಇದರಲ್ಲೂ ಅಷ್ಟೇ ನಮಗೆ ಸಾಕಷ್ಟು ಕಲೆಕ್ಷನ್ ಸಿಗುತ್ತೆ ಓಕೆ ಇದೆಲ್ಲ ಸೀಕ್ವೆನ್ ವರ್ಕ್ ಅಲ್ಲ ಸೊ ದೆನ್ ಇದು ಕೂಡ ಸೀಕ್ವೆನ್ ಇದೆ ಇದೆಲ್ಲ ಏನು ಮೆಟೀರಿಯಲ್ ಆಕ್ಚುಲಿ ಸ್ಯಾಟಿನ್ ಶಿಮರ್ ನ್ಯೂ ಟ್ರೆಂಡ್ ಮಾರ್ಕೆಟ್ ಅಲ್ಲಿ ನ್ಯೂ ಕಲೆಕ್ಷನ್ ಇರೋದು ಇದು ನ್ಯೂ ಬಂದಿರೋದು ಇದು ಸಾರಿಗೆ ತುಂಬಾ ಚೆನ್ನಾಗಿರೋ ಎಷ್ಟಿದೆ ಮೀಟರ್ಸ್ ಇದೆಲ್ಲ 150 ಜಸ್ಟ್ 150 ವಾವ್ ನೈಸ್ ಸೇಸ ಹಾಗೆ ಮುಂದೆ ಬಂದರೆ ಒಂದಷ್ಟು ನಿಮಗೆ ಕಣ್ಣು ಕುಕ್ಕುವಂತ ಒಂದಷ್ಟು ಮೆಟೀರಿಯಲ್ಸ್ಗಳನ್ನ ನಾನು ತೋರಿಸುತ್ತೆ ಈಗ ಒಂಥರ ಪೀಸ್ ಆಗಿ ಪ್ಲೇನ್ ಕಲರ್ಸ್ ಅದರಲ್ಲೂ ಕೂಡ ಕಲರ್ಫುಲ್ ಆಗಿರೋ ಮೆಟೀರಿಯಲ್ಸ್ ನೋಡ್ತಿದ್ದೀವಿ ಇದೆಲ್ಲ ಲೈನಿಂಗ್ ಮೆಟೀರಿಯಲ್ಸ್ ಹೋಗುತ್ತಾ ಸಾಟಿನ್ ಸೊ ಇದು ಅಮೆರಿಕನ್ ಕ್ರೇಪ್ ಓಕೆ ದೆನ್ ಇದೆಲ್ಲ ಕಲರ್ ಆಪ್ಷನ್ಸು ಯಾವ ಮೆಟೀರಿಯಲ್ ಯಾವ ನಿಮ್ಮ ಹತ್ರ ಅಥವಾ ಹೊರಗಡೆಯಿಂದ ತಂದಿದ್ದ ಮೆಟೀರಿಯಲ್ಸ್ಗೂ ಕೂಡ ಮ್ಯಾಚ್ ಮಾಡಿಕೊಡ್ತೀರಾ ಲೈನಿಂಗ್ ಸಿಕ್ಕೇ ಸಿಗುತ್ತೆ
ಎಸ್ ಸರ್. ಇದೇನು ಮೆಟೀರಿಯಲ್? ಇದು ಫರ್ ಫ್ಯಾಬ್ರಿಕ್. ಇದು ಫರ್ ಫ್ಯಾಬ್ರಿಕ್ ಶೋ ಮಾಡಿ ಒಂದು. ಓಕೆ, ಫರ್ ಫ್ಯಾಬ್ರಿಕ್ ಇದು ಟೂ ಕಲರ್ಸ್ ಅಷ್ಟೇನಾ ಸಿಗೋದು? ಇದರಲ್ಲಿ ತ್ರೀ ಡಿಸೈನ್ಸ್ ಇದೆ. ಹಾ ಹಾ ಹಾ, ಒಂದು ವಿತ್ ಶೈನ್ ಇದೆ, ವಿತ್ ಶೈನ್ ವಿತ್ ಶೈನಿ. ಓಕೆ, ಇದು ಯಾವುದಕ್ಕೆ ಹೋಗುತ್ತೆ ಯೂಶುವಲಿ? ಇದಲ್ಲ ಇದು ಜಾಸ್ತಿ ಅದು ವೆಸ್ಟರ್ನ್ ಟೈಪ್ ಮಾಡ್ತಾರಲ್ಲ, ಹಾ ಹಾ ಹಾ, ಅದಕ್ಕೆ ಚೆನ್ನಾಗಿರುತ್ತೆ. ಓಕೆ, ವೆಸ್ಟರ್ನ್ ಟೈಪ್ ಟಾಪ್ಸ್ ಮಾಡಬಹುದು ಅಥವಾ ಶ್ರಗ್ ಟೈಪ್ ಮಾಡ್ಕೊಬಹುದು, ಇದನ್ನ ಬೇಬಿಗೆ ಸ್ವೆಟರ್ಸ್ ಟೈಪ್ ಯೂಸ್ ಮಾಡಬಹುದು. ಇದನ್ನ ಚೆನ್ನಾಗಿದೆ ಫಾರ್ ಮೆಟೀರಿಯಲ್ ಅಂತ. ಎಷ್ಟಿದೆ ಮೀಟರ್ ಸರ್ ಇದು? ಇದು ನಿಮಗೆ 650 ಆಗುತ್ತೆ. ಓಕೆ, ವಾವ್. ದೆನ್ ಅಲ್ಲಿಂದ ಹೀಗೆ ಮುಂದೆ ಇದೆಲ್ಲ ಸಾಟಿನ ಸಾಟಿನ ಲೈನಿಂಗ್ ದು ಸಾಟಿನ. ಓ, ಲೈನಿಂಗ್ ಸಾಟಿನ. ಲೈನಿಂಗ್ ಸಾಟಿನ ತುಂಬಾ ರಿಚ್ ಆಗಿದೆ ಆಕ್ಚುಲಿ. ಇದರಲ್ಲೇ ಡ್ರೆಸ್ ಮಾಡ್ಕೊಂಡು ಬಿಡಬಹುದು ನಾವು, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಲೈನಿಂಗ್ ಸಾಟಿನ ಇದೆ ಅಲ್ಲಿ ತಗೊಂಡೆ. ಇದು ಗೌನ್ ದು ಎಲ್ಲಾ ಇದೆ. ಈ ಕಡೆ ಎಲ್ಲ ಸಾಟಿನ್ ಗೌನ್ ಗಳು ಸಿಗುತ್ತಾ? ಓಕೆ. ಇಲ್ಲೆಲ್ಲ ಒಂದಷ್ಟು ಗೌನ್ ಮೆಟೀರಿಯಲ್ಸ್ ಅಂತೆ ಅಂದ್ರೆ ಇನ್ನು ತುಂಬಾ ರಿಚ್ ಫ್ಯಾಬ್ರಿಕ್, ರಿಚ್ ಕ್ವಾಲಿಟಿ ಆಕ್ಚುಲಿ ಇದೆಲ್ಲ. ಸೊ ಇದೊಂದಷ್ಟು ಏನ್ ಕ್ಲಾತ್ ಸರ್ ಇದು? ಇದು ಕ್ರಶ್ ಶಿಮ್ಮರ್ ಇದು. ಓಕೆ, ಇದು ಗೌನ್ ಗಳು. ಇದೆಲ್ಲ ಎಷ್ಟು ಬರುತ್ತೆ ಮೀಟರ್? ಇದು 550 ಮೀಟರ್. ಓಕೆ, ಗೌನ್ಸ್ ಗೆ ಹೋಗುತ್ತೆ? ಗೌನ್ಸ್ ಗೆ ಇಂಪೋರ್ಟೆಡ್ ಇದು. ಓಕೆ ಓಕೆ, ಇಂಡಿಯನ್ ನಾರ್ಮಲ್ ಇವಾಗ ಫಸ್ಟ್ ತೋರ್ದಲ್ಲ ಅದು ಇಂಪೋರ್ಟೆಡ್ ಇಂಪೋರ್ಟೆಡ್ ಫ್ಯಾಬ್ರಿಕ್ ಇದು. ಓಕೆ, ಎಷ್ಟು ಬ್ಲ್ಯಾಕ್ ಅಂಡ್ ಸಿಲ್ವರ್ ಎರಡೇ ಕಲರ್ ಇದರಲ್ಲಿ? ಆಪ್ಷನ್ ಮೂರು ಕಲರ್ಸ್ ಇದೆ. ಒಂದು ಲೈಟ್ ಪೀಚ್ ಒಂದು ಸಿಗುತ್ತೆ. ಹಾ 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 ಹಾ, ಯಾ ಮತ್ತೆ ಒಂದು ಪರ್ಪಲ್ ಶೇಡ್. ಎಸ್, ಬ್ಲ್ಯಾಕ್ ಅಲ್ಲಿ ಸಿಗುತ್ತೆ, ಲೈಟ್ ಪೀಚ್ ಶೇಡ್ ಅಲ್ಲಿ ಇದೆ, ಮತ್ತೆ ಸಿಲ್ವರ್ ಶೇಡ್, ಮೂರು ಶೇಡ್ ಅಲ್ಲೂ ಸಿಗುತ್ತೆ. ಪರ್ಪಲ್ ಶೇಡ್ ಅಲ್ಲಿ. ಓಕೆ, ಇಲ್ಲಿ ಇನ್ನೊಂದು ಪರ್ಪಲ್ ಶೇಡ್ ಕೂಡ ಇದೆ, ಲೈಟ್ ಪರ್ಪಲ್ ಇದು. ವಾವ್, ಮತ್ತೆ ಅದು ಸ್ಯಾಟಿನ್ ಕ್ರಶ್ ಅದು ಇದ. ಇದೆಲ್ಲ ಎಷ್ಟಿದೆ ಮೀಟರ್? ಸಾರಿ ಹೋಗ್ತಾ ಇದೆ ಈಗ ಲೇಟೆಸ್ಟ್ ಟ್ರೆಂಡ್ ಅಲ್ಲ. ಸಾರಿ ದೆನ್ ಹಾಗೆ ಮುಂದೆ ಬಂದ್ರೆ ಇದೆಲ್ಲ ನಮಗೆ ಆಲ್ಮೋಸ್ಟ್ ಸ್ಯಾಟಿನ್ ವರ್ಕ್ ಅಲ್ಲೇ ಇದೆ. ಸೊ ಕಲೆಕ್ಷನ್ಸ್ಗಂತೂ ಬರಾನೇ ಇಲ್ಲ, ಯಾಕಂದರೆ ಶಾಪ್ ತುಂಬ ಕಲೆಕ್ಷನ್ಸ್ ಇದೆ. ಲೈನಿಂಗ್ ಮೆಟೀರಿಯಲ್ಸ್ ಬೇಕಾ, ಅಥವಾ ಗೌನ್ಗಳಿಗೆ ಲೈನಿಂಗ್ ಬೇಕಾ, ನೆಟೆಡ್ ಫ್ಯಾಬ್ರಿಕ್ ಬೇಕಾ, ಅಥವಾ ಕ್ಯಾನ್ ಕ್ಯಾನ್ ಬಟ್ಟೆಗಳು ಬೇಕಾ, ರೆಡಿಮೇಡ್ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ಅಂದರೆ ಒಂದಷ್ಟು ಡಿಫ್ರೆಂಟ್ ಕಲೆಕ್ಷನ್ಸ್ ಆಗಿರುವಂತಹ ವೆಲ್ವೆಟ್ ಪೀಸಸ್ಗಳು ಬೇಕಾ, ವೆಲ್ವೆಟ್ ಕಲೆಕ್ಷನ್ಸ್ ಅಷ್ಟೇ ತುಂಬ ಚೆನ್ನಾಗಿದೆ ಇವ್ರ ಶಾಪಲ್ಲಿ. ಇಲ್ಲಿಂದ ಹಾಗೆ ಮುಂದೆ ಬಂದರೆ ಇಲ್ಲೊಂದಷ್ಟು ಶಿಫಾನ್ ಮೆಟೀರಿಯಲ್ ಅಂತ ಅನಿಸುತ್ತೆ ಇದು. ಸೊ ಇದು ಅಷ್ಟೇ ರೆಡ್ ಕಲರಲ್ಲಿ ಸಿಂಪಲ್ ಲೈನಲ್ಲಿದೆ. ಇದೆಲ್ಲ ನೆಟ್ಟೆಡ್ ಫ್ಯಾಬ್ರಿಕ್ ಅಂತ ಅನ್ಸುತ್ತೆ. ಸೊ ಇದೆಲ್ಲ ಗೌನ್ಗಳಿಗೆ ಹೋಗುತ್ತಾ ಅಥವಾ ಇನ್ನರ್ ಲೈನಿಂಗ್ ಹೋಗುತ್ತಾ? ನೆಟ್ಟೆಡ್ ಅಲ್ಲ, ಸ್ಕರ್ಟ್ಸ್ ಗೆ. ಓಕೆ, ಇದೆಲ್ಲ ಎಷ್ಟಿದೆ ಮೀಟರ್? ಇದು 80 ರೂಪೀಸ್ ಮೀಟರ್. ಓಕೆ, ನೈಸ್. ಇದರ ಕಲರ್ಸ್ ನಮಗೆ ಆಲ್ಮೋಸ್ಟ್ 1 ಮೀಟರ್ ಕಲರ್ ಸಿಗುತ್ತಾ? 35 ಟು 40 ಕಲರ್ ಸಿಗುತ್ತೆ. ಓ ವಾವ್. ಎಸ್, ಇನ್ನು ದುಪ್ಪಟ್ಟಾಸ್ ಸಿಗುತ್ತೆ ಅಂತ ಹೇಳಿದ್ರಿ ನೀವು. ಸೊ ಇದೆಲ್ಲ ದುಪ್ಪಟ್ಟಾಸ ಹೇಗೆ? ಇದೆಲ್ಲ ಪ್ಯೂರ್ ಬನಾರಸ್ ಇದು, ಬ್ರೋಕೇಡ್. ಇದು ಪ್ಯೂರ್ ಬನಾರಸ್ ಇದು, ಬ್ರೋಕೇಡ್. ಇದು ಸ್ಕರ್ಟ್ಸ್ ಗೆ, ಬ್ಲೌಸಸ್ ಗೆ. ಇಲ್ಲ, ಅಷ್ಟು ಬಾಂದಿನಿ ಪ್ರಿಂಟ್ಸ್ ಇದೆ. ಬಾಂದಿ ಪ್ರಿಂಟ್ಸ್ ಕಾಟನ್ ಇದೆ. ಹಾ, ಇದು ಪ್ರಿಂಟ್ ಎಲ್ಲ ಹೋಗಲ್ವಾ? ಇಲ್ಲ ಇಲ್ಲ, ಹೋಗಲ್ಲ. ಒರಿಜಿನಲ್ ಇದೆ. ಒರಿಜಿನಲ್ ಇರುತ್ತೆ. ಎಷ್ಟಿದೆ ಮೀಟರ್ ಇದು? 200 ಪರ್ ಮೀಟರ್. ಓಕೆ, ರಿಯಾನ್ ಫ್ಯಾಬ್ರಿಕ್ ಅಲ್ಲಿ ಬರುತ್ತೆ. ಓ ನೈಸ್. ಇದೆಲ್ಲ ಯಾವುದಕ್ಕೆ ಹೋಗ್ತಾ ಇದೆ ಯೂಶುವಲಿ? ಇದು ಏನು ಸ್ಟಿಚ್ ಮಾಡ್ತಿದ್ದಾರೆ? ಟಾಪ್ಸ್ ಗೆ. ಟಾಪ್ಸ್ ಗೆ ಹೋಗ್ತಾ ಇದೆ. ಇದನ್ನ ದುಪ್ಪಟ್ಟಗಳು ಕೂಡ ಆಗುತ್ತಲ್ಲ? ಹ್ಮ್, ಆಗುತ್ತೆ. ಓಕೆ, ತುಂಬಾ ಚೆನ್ನಾಗಿದೆ. ಕಾಟನ್ ಫ್ಯಾಬ್ರಿಕ್ ಇದು. ಕಾಟನ್ ಅಲ್ಲಿ ನಿಮಗೆ ಸ್ಟಿಫ್ ಬಂದೆ, ಅದಕ್ಕೆ ಕಲರ್ ಫೇಡ್ ಆಗುತ್ತೆ. ಇದು ಫೇಡ್, ಶಿಂಕ್ ಏನು ಆಗಲ್ಲ. ಇದು ಶಿಂಕ್ ಆಗಲ್ಲ, ಮತ್ತೆ ಫೇಡ್ ಆಗಲ್ಲ, ಏನು ಆಗಲ್ಲ, ಪ್ರಿಂಟ್ ಹೋಗಲ್ಲ. ವಾವ್ ನೋಡಿ, ಶೇಡು ಆಗಲ್ಲ, ಪ್ರಿಂಟು ಹೋಗಲ್ಲ, ಜೊತೆಗೆ ಕಲೆಕ್ಷನ್ಸ್ಗಳಲ್ಲಿ ಯಾವುದೇ ರೀತಿಯಾದಂತಹ ಸುಕ್ಕುಗಳಾಗಲ್ಲ ಬಟ್ಟೆಗಳು ಅಂತ ಹೇಳ್ತಾ ಇದ್ರು. ಒಂದಷ್ಟು ಬನಾರಸಿ ಮೆಟೀರಿಯಲ್ಸ್ ಅಂತ ಹೇಳಿದ್ರು. ಇದನ್ನು ಇದರಲ್ಲೂ ಅಷ್ಟೇ, ಗೋಲ್ಡನ್ ಪ್ರಿಂಟಲ್ಲಿದೆ, ಸಿಲ್ವರ್ ಪ್ರಿಂಟಲ್ಲಿದೆ. ಈ ಎಲ್ಲೋ ಸಿಲ್ವರ್ ಪ್ರಿಂಟ್ ತೆಗೀರಿ ಸರ್. ಇದೆಲ್ಲ ಎಷ್ಟಿದೆ ಮೀಟರ್? 450 ಮೀಟರ್. ಓಕೆ, ಈಗ ಸ್ವಲ್ಪ ಟ್ರೆಂಡ್ ಹಳೇದಾಯ್ತು ಅಂತ ಕಾಣುತ್ತಲ್ಲ ಇವಾಗೆಲ್ಲ. ಎನಿ ಟೈಮ್ ಹೋಗುತ್ತೆ ಇದು. ಓಕೆ ಸ, ವೀಕ್ಷಕರೇ ನೋಡಿದ್ರಲ್ಲ, ಆಲ್ಮೋಸ್ಟ್ ಎಲ್ಲ ಥರದ ಕಲೆಕ್ಷನ್ಸ್ ಇವ್ರ ಶಾಪಲ್ಲಿ ಸಿಗುತ್ತೆ. ಒಂದ ಎರಡ ಹುಡುಕ್ತಾ ಹೋದರೆ ಸಾಕಷ್ಟು ಕಲೆಕ್ಷನ್ಸ್. ನಾನು ಬಿಗಿನಿಂಗಲ್ಲೇ ಹೇಳಿದೆ, ನಾವು ಏನೋ ಒಂದು ಮೆಟೀರಿಯಲ್ ತೊಗೊಬೇಕು ಅಂತ ತಲ್ಲಿಟ್ಕೊಂಡು ಬಂದಿರ್ತೀವಿ, ಬಟ್ ಬಂದ ಮೇಲೆ ನಮ್ಗೆ ಅನಿಸುತ್ತೆ ಈ ಮೆಟೀರಿಯಲ್ ಬೇಡ, ಈ ಮೆಟೀರಿಯಲ್ ಜೊತೆಗೆ ಇನ್ನೊಂದೆರಡು ಮೆಟೀರಿಯಲ್ ತೊಗೊಂಡೋಗೋಣ ಅಂತ ಕಲೆಕ್ಷನ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಒಟ್ಟಾರೆ ಈ ಎಪಿಸೋಡ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಏಕೆ ಕಲೆಕ್ಷನ್ಸ್, ಇಬ್ರಾಹಿಂ ಸಾಹೇಬ್ ಸ್ಟ್ರೀಟಲ್ಲಿರುವಂತಹ ಏಕೆ ಕಲೆಕ್ಷನ್ಸ್ಗೆ ನೀವು ವಿಸಿಟ್ ಮಾಡಿದ್ರೆ ನಿಮಗೆ ಬೇಕಾಗಿರುವಂತಹ ಮೆಟೀರಿಯಲ್ಸ್ನ ಜೊತೆಗೆ ಯೂನಿಕ್ ಕಲೆಕ್ಷನ್ಸ್ ಕೂಡ ನೀವು ತೊಗೊಂಡು ಹೋಗ್ಬೋದು. ಇದರಲ್ಲಿ ನಾನು ಗ್ಯಾರಂಟಿ ಕೊಡ್ತೀನಿ, ಯಾಕಂದರೆ ನೀವು ಕೂಡ ಈ ಎಪಿಸೋಡ್ ಫುಲ್ ನೋಡಿರ್ತೀರಿ, ಎಷ್ಟು ಕಲೆಕ್ಷನ್ಸ್ ಇದೆ, ಹ್ಯೂಜ್ ವೆರೈಟೀಸಲ್ಲಿದೆ. ಅದರಲ್ಲೂ ವೈಟ್ ನಮಗೆ
ತುಂಬ ಒಂದು 150 to 160 ಕಲೆಕ್ಷನ್ಸ್ವರೆಗೂ ಡಿಫ್ರೆಂಟ್ ಮೆಟೀರಿಯಲ್ ಅಲ್ಲಿ ಸಿಗುತ್ತೆ. ಅದು ಬಹಳನೇ ಖುಷಿಯಾಗುತ್ತೆ. ಒಟ್ಟಾರೆ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಮುಂದಿನ ಎಪಿಸೋಡ್ ಜೊತೆಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮ್ಮ ಸೋಷಿಯಲ್ ಮೀಡಿಯಾ ಪೇಜಸ್ಗಳಾದಂತಹ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನು ಮುಂದೆ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ಯಾವ ಪ್ರೋಗ್ರಾಮನ್ನು ಮಾಡಿಕೊಡ್ಬೇಕು ಅಂತ ಅನಿಸುತ್ತೆ, ಸೊ ಆ ಪ್ರೋಗ್ರಾಮ್ ಬಗ್ಗೆನೂ ಕೂಡ ಕಮೆಂಟ್ ಮಾಡಿ. ಅಲ್ಲಿವರೆಗೂ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಡಿಜಿಟಲ್, ಸತ್ಯವೇ ಸುದ್ದಿಯ ಜೀವಾಳ.